ಸ್ವಾಮಿ ಭಾವದನೆಲೆಯಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ವ್ಯಾಖ್ಯಾನ ಮಾಲಿಕೆ 7ರಲ್ಲಿ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಸ್ವಾಗತಿಸುತ್ತಿದ್ದೇನೆ. ಮರುಳ ಶಂಕರ ದೇವರು ಶ್ರೀನಗರದ ಬೀದಿಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಭೇಟಿಯಾದವನು ಒಬ್ಬ ಗಾಯಕ. ಆ ಗಾಯಕ ಕಾಶ್ಮೀರದ ಕಿರಿದಾದ ಬೀದಿಗಳಲ್ಲಿ ಮಾರುಕಟ್ಟೆಗಳಲ್ಲಿ ಅಡ್ಡಾಡ್ತಾ ಇರುವಾಗ ಬೃಹತ್ ಅರಳೆಯ ಮರವೊಂದರ ಸುತ್ತಲೂ ಕಟ್ಟಿರುವ ಕಟ್ಟೆಯೊಂದರ ಮೇಲೆ ಕುಳಿತು ಶುಶ್ರಾವ್ಯವಾಗಿ ಏಕತಂತಿ ವಾದ್ಯವೊಂದನ್ನು ನುಡಿಸುತ್ತಾ ಪದ್ಯವೊಂದನ್ನು ಹಾಡ್ತಾ ಇದ್ದ. ಏನು ಆ ಪದ್ಯ? ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು. ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಜಂಗಮವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು, ಶಿವ ಗುರುವೆಂದು ಬಲ್ಲಾತನೇ ಗುರು, ಶಿವ ಗುರುವೆಂದು ಬಲ್ಲಾತನೇ ಗುರು. ಶಿವ ಆಚಾರವೆಂದು ಬಲ್ಲಾತನೇ ಗುರು, ಶಿವ ಆಚಾರವೆಂದು ಬಲ್ಲಾತನೇ ಗುರು, ಇಂತಿ ಪಂಚವಿಧವೇ, ಇಂತಿ ಪಂಚವಿಧವೇ, ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ, ಪಂಚಬ್ರಹ್ಮವೆಂದರಿದ ಮಹಾಮಹಿಮಾ, ಸಂಗನ ಬಸವಣ್ಣನು ಎನಗೆಯೂ ನಿನಗೆಯೂ ಗುರು, ಎನಗೆಯೂ ಗುರು ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ, ಜಗವೆಲ್ಲಕ್ಕೆಯೂ ಗುರು ಕಾಣಹೇಶ್ವರ, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಲಿಂಗವೆಂದು ಬಲ್ಲಾತನೇ ಗುರು, ಶಿವಗುರುವೆಂದು 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 ಬಲ್ಲಾತನೇ ಗುರು. ಹೀಗೆ ಶುಶ್ರಾವ್ಯವಾಗಿ ಆ ಗಾಯನವನ್ನು ಕೇಳಿದ ಮರುಳಶಂಕರ ದೇವರಿಗೆ ತುಂಬಾ ಸಂತೋಷವಾಯಿತು. ನೆರೆದ ಜನ, ಅಲ್ಲಿ ಕೂಡಿದ ಜನರೆಲ್ಲ ಹೋದ್ಮೇಲೆ ಆತನ ಬಳಿಗೆ ಹೋಗಿ ನಮ್ಮ ಮರುಳಶಂಕರ ದೇವರು ಕೇಳ್ತಾರೆ ಆ ಗಾಯಕನಿಗೆ, ಏನಪ್ಪಾ ನೀನ್ ಹಾಡಿದ ಹಾಡಿನ ಬರೆದಂತ ಕವಿ ಯಾರು ಎಂದಾಗ ಆತ ಹೇಳ್ತಾನೆ, ಇದು ಕವನವಲ್ಲ ಸ್ವಾಮಿ, ಇದು ವಚನ ಅಂತ. ವಚನ ಎಂಬ ಶಬ್ದ ಕಿವಿಯ ಮೇಲೆ ಬಿದ್ದ ತಕ್ಷಣ ಮರುಳಶಂಕರ ದೇವರಿಗೆ, ಹಾಗಂದ್ರೆ ಏನಿದು, ನಾನು ಪ್ರಥಮ ಬಾರಿ ಕೇಳ್ತಾ ಇದ್ದೀನಲ್ಲ ಅಂದಾಗ ಗಾಯಕ ಹೇಳ್ತಾನೆ, ವಚನವೆಂದರೆ ಪ್ರತಿಜ್ಞೆ ಅಥವಾ ಆತ್ಮಸಾಕ್ಷಿ ಅಂತ. ಇದನ್ನು ಬರೆದವರು ನುಡಿದಂತೆ ನಡೆಯುವವರು, ನಡೆ ನುಡಿಯ ಆತ್ಮಸಂಗ ಈ ವಚನ ಸಾಹಿತ್ಯ ಅಂತ ಹೇಳ್ತಾನೆ. ಇವು ಅಂದರೆ ಈ ವಚನಗಳು ಜನಸಾಮಾನ್ಯರಿಂದ ಜನಸಾಮಾನ್ಯರಿಗಾಗಿ ಬರೆದ ಸತ್ಯದ ಮುತ್ತುಗಳು ಅಂತ ಆತ ಹೆಮ್ಮೆಯಿಂದ ಹೇಳುತ್ತಾನೆ. ಈ ವಚನಗಳು ಅನುಭವವನ್ನ ಒಬ್ಬರಿಂದ ಮತ್ತೊಬ್ಬರಿಗೆ ದಾಟಿಸೋದ್ರಿಂದ ಅವುಗಳನ್ನು ಅನುಭಾವಿ ರತ್ನಗಳಿಂದ ಕರೀತಾರೆ ಅಂತ ಅವನು ವಿವರಿಸ್ತಾನೆ. ಆಗ ನಮ್ಮ ಮರುಳಶಂಕರ ದೇವರಿಗೆ ಗುಹೇಶ್ವರಲಿಂಗ ಎಂಬ ಅಂಕಿತ ನಾಮದಲ್ಲಿ ಅಲ್ಲಮ ಪ್ರಭು ದೇವರು ರಚಿಸಿದ ಪದ್ಯಗಳನ್ನ ನವನಾಥರು ವಿವರಿಸಿದ ಅಲ್ಲಮ ಗೋರಕ್ಷರ ಅಮೋಘಪೆಟ್ಟಿಯ ಘಟನೆ ಕುರಿತು ಹೇಳಿದಾಗ ಗೊತ್ತಾಗಿತ್ತು. ಆದ್ರೆ ಈ ಶರಣರ ಕಾವ್ಯ ರಚನೆಗಳಿಗೆ ಅಥವಾ ಅವರು ಬರೆದಂತಹ ಪದ್ಯಗಳಿಗೆ ವಚನ ಅಂತ ಕರೀತಾರೆ ಅನ್ನೋದು ಗೊತ್ತಿರಲಿಲ್ಲ. ಅದಕ್ಕೆ ಅವರು ಆಶ್ಚರ್ಯವಾಗಿ, ಇರ್ಲಿ ಬಿಡಪ್ಪ ವಚನದ ಅರ್ಥ ಆದ್ರೂ ಹೇಳು ಅಂತ ಅವನಿಗೆ ಒಂದು ವಿನಂತಿ ಮಾಡಿಕೊಂಡಾಗ ಆಕೆ ಹೇಳ್ತಾನೆ, ಈ ವಚನಗಳು ಎಷ್ಟೊಂದು ವಚನಗಳು, ಅಲ್ಲೇನ ವಚನಗಳು ಎರಡು ಎರಡು ಎರಡೆಂಬತ್ತು ಕೋಟಿ, 2,80,00,000 ಅಂತ.
ಬಸವಣ್ಣನವರ ವಚನಗಳು ನಾಲ್ಕು ಲಕ್ಷದ 30,000. ಎಮ್ಮಯ್ಯಗಳ ಅಂದ್ರೆ ಸಿದ್ದರಾಮೇಶ್ವರಗಳ ವಚನ, ಅವರ ವಚನಕ್ಕೆ ತನ್ನದೊಂದು ವಚನ, ಅಂದ್ರೆ ಅವ್ರದ್ದು 4 ಲಕ್ಷದ ಸುಮಾರು ವಚನಗಳು. ನೀಲಮ್ಮನ ವಚನ 111,000, 1,11,000. ಗಂಗಾಂಬಿಕೆಯ ವಚನ 1,08,000. ನಾಗಲಾಂಬಿಕೆಯ ವಚನ 3,96,000. ಮಡಿವಾಳ ಮಾಚಣ್ಣನವರ ವಚನ 3,300,000. ಹಡಪದ ಅಪ್ಪಯ್ಯನವರ ವಚನಗಳು 11,000. ಮರುಳಸಿದ್ದನ ವಚನಗಳು ಎಷ್ಟು? 68,000. ಅದನ್ನೇ ಸಿದ್ದರಾಮೇಶ್ವರ ಹೇಳ್ತಾರೆ, ಇಂಥ ವಚನದ ರಚನೆ ಬಿಟ್ಟು ಗುಡಿ ಬಣ್ಣ ಹೊಯ್ಯದೆ ಮಾಬನಿ ಕುಸ್ಸಿ ಕಾವ್ಯಾಲಂಕಾರ ನೋಡುವವರ ನೋಡಿ ಅಂತ ಹೇಳ್ತಾನೆ. ಅಂದ್ರೆ ಈ ವಚನಗಳು ಕಾವ್ಯ ರಚನೆಗಳಿಗಿಂತ ಮೇಲಿನವು ಅಂತ ಸಿದ್ದರಾಮೇಶ್ವರ ಒಂದು ಅಂಬೋಧವಾಗಿದೆ. ಅದಕ್ಕೆ ಆ ಗಾಯಕ ವಚನವನ್ನ ನಿರ್ವಚನೆ ಮಾಡುತ್ತಾ ಹೇಳ್ತಾನೆ, ಪಂಚಮಹಾಭೂತಗಳು ಯಾವ ನೋಡಿ ಹೇಳೋಣ, ಗೊತ್ತಿದೆಯಾ ನಿಮಗೆ ಅಂತ ಕೇಳ್ತಾನೆ. ಅದಕ್ಕೆ ಇವ್ರು ಹೇಳ್ತಾರೆ ಮರುಳಶಂಕರ ದೇವರು, ಪೃಥ್ವಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಅಂತ. ನಿಮಗೆ ಅವುಗಳ ಅಧಿದೇವತೆಗಳಿಗೆ ಗೊತ್ತಾ? ಆ ಪಂಚಭೂತಗಳ ಅಧಿದೇವತೆಗಳು ಯಾರು? ಗೊತ್ತಿಲ್ಲ ಅಂತ ಹೇಳ್ತಾರೆ ಮರುಳಶಂಕರ ದೇವರು. ಅವಾಗ ಗಾಯಕ ಹೇಳ್ತಾನೆ, ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಮತ್ತು ಪ್ರಸಾದ ಲಿಂಗ ಎಂಬು ಈ ಪಂಚಮಹಾಭೂತಗಳ ಅಧಿದೇವತೆಗಳು ಅಂತ ಹೇಳ್ತಾನೆ. ಈ ಪಂಚಮಹಾಭೂತಗಳಿಗೆ ಅಧಿದೇವತೆಗಳಾದ ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ ಮತ್ತು ಪ್ರಸಾದ ಲಿಂಗಕ್ಕೆ ಪಂಚಬ್ರಹ್ಮರು ಅಂತ ಕರೀತಾರೆ ಅಂತ ಗಾಯಕ ಹೇಳಿದಾಗ ಮರುಳಶಂಕರ ದೇವರು ಕೇಳ್ತಾರೆ, ಇದನ್ನ ನಿನಗೆ ಯಾರು ಹೇಳಿದ್ರು ಅಂತ ಕೇಳ್ತಾರೆ. ಅದಕ್ಕೆ ಆ ಗಾಯಕ ಹೇಳ್ತಾನೆ, ಬಸವಣ್ಣನವರು, ಜಗಜ್ಯೋತಿ ಬಸವಣ್ಣನವರು ಅಂತ ಅವನು ಉತ್ತರ ಹೇಳ್ತಾನೆ. ಅದಕ್ಕೆ ಮರುಳಶಂಕರ ದೇವರು ಪ್ರಥಮ ಬಾರಿಗೆ ಈ ಹೆಸರು ಕೇಳಿರ್ತಾರಲ್ಲ, ಅದಕ್ಕೆ ಹೇಳ್ತಾರೆ, ಯಾರಪ್ಪ ಅವರು? ಅದರಾಗ ಮೇಲೆಯಾಗಿ ನನಗೆ ಬಹಳ ದಿನಗಳಿಂದ ಕಾಡುತ್ತಿರುವ ಪ್ರಸಾದ ಲಿಂಗ, ಪ್ರಸಾದ ಎಂಬ ಶಬ್ದ ಆ ಪ್ರಸಾದ ಲಿಂಗದಲ್ಲಿ ತೋರಿದ್ದು ಮರುಳಶಂಕರ ದೇವರಿಗೆ ಪರಮಾನಂದವನ್ನ ಉಂಟು ಮಾಡಿತ್ತು. ಏನಪ್ಪ ಇದು, ಪ್ರಸಾದ ಅಂದ್ರೆ ಏನು, ಪ್ರಸಾದ ಲಿಂಗ ಅಂದ್ರೆ ಏನು ಅಂತ ಇವರು ಒಂದರ ಮೇಲೆ ಒಂದು ಪ್ರಶ್ನೆ ಕೇಳಿಸಲು ಆರಂಭಿಸಿದಾಗ ಆ ಗಾಯಕ ಹೇಳ್ತಾನೆ, ಹಾಗಾದ್ರೆ ನೀವು ಇವತ್ತು ನಮ್ಮ ಬಿಡಾರಕ್ಕೆ ಬನ್ರಿ, ನಮ್ಮ ಗುರುಗಳು ನಿಮ್ಗೆ ಗೌರವವಾಗಿ ಅವುಗಳ ಬಗ್ಗೆ ಎಲ್ಲ ಹೇಳ್ತಾರೆ ಅಂತ ಕರ್ಕೊಂಡು ಅವರ ಬಿಡಾರಕ್ಕೆ ಗಾಯಕ ಮರುಳಶಂಕರ ದೇವರನ್ನ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಗುರುಗಳ ಬಿಡಾರಕ್ಕೆ ಹೋದಾಗ ಗುರುಗಳು ಒಂದು ಎತ್ತರದ ಪೀಠದಲ್ಲಿ ಕೂತ್ಕೊಂಡು ತಮ್ಮ ಶಿಷ್ಯವೊಂದಕ್ಕೆ ವಚನವನ್ನ ಒಂದು ಹೇಳ್ತಾ ಇದ್ರು, ಅದನ್ನ ನಿರ್ವಚನವನ್ನು ಸಹ ಮಾಡ್ತಾ ಇದ್ರು. ಆ ವಚನ ಯಾವುದು ನೋಡೋಣ. ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಭಕ್ತಿರಸವೆಂಬ ತೈಲವ ನೆರೆದು, ಭಕ್ತಿರಸವೆಂಬ ತೈಲವ ನೆರೆದು, ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಭಕ್ತಿರಸವೆಂಬ ತೈಲವ ನೆರೆದು. ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು, ತೊಳಗಿ ಬೆಳಗುತ್ತಿದ್ದಿತಯ್ಯ, ತೊಳಗಿ ಬೆಳಗುತ್ತಿದ್ದಿತಯ್ಯ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಶಿವನ ಪ್ರಕಾಶ, ಕಲ್ಯಾಣವೆಂಬ ಪ್ರಣತೆಯಲ್ಲಿ, ಭಕ್ತಿರಸವೆಂಬ ತೈಲವ ನೆರೆದು. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ, ಅಸಂಖ್ಯಾತ ಭಕ್ತಗಣಗಳು ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ, ಅಸಂಖ್ಯಾತ ಭಕ್ತಗಣಗಳು ಶಿವಭಕ್ತರೀತ ಕ್ಷೇತ್ರವೇ, ಶಿವಭಕ್ತರೀತ ಕ್ಷೇತ್ರವೇ, ಅವಿಮುಕ್ತ ಕ್ಷೇತ್ರ ವೆಂಬುದು ಹುಸಿಯೇ, ಕಲ್ಯಾಣವೆಂಬ ಪ್ರಣತೆಯಲ್ಲಿ,
భక్తి రసవెంబ తైల వనెరేదు కళ్యాణ వెంబ. ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಸಂಗನ ಬಸವಣ್ಣ ನಾ ಕಂಡು. ಗುಹೇಶ್ವರಲಿಂಗದಲ್ಲಿ ಎನ್ನ ಪರಮಾರಾಧ್ಯ, ಸಂಗನ ಬಸವಣ್ಣ ನಾ ಕಂಡು. ಬದುಕಿದೇನು ಕಾಣ, ಬದುಕಿದೇನು ಕಾಣ, ಸಿದ್ಧರಾಮಯ್ಯ ಸಿದ್ಧರಾಮಯ್ಯ ಸಿದ್ಧರಾಮಯ್ಯ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು, ಭಕ್ತಿರಸವೆಂಬ 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 ತೈಲವನೆರೆದು. ಆ ವಚನವನ್ನು ಮುಗಿಸಿ ಗುರುಗಳು ವಿಶ್ರಮಿಸುತ್ತಿರುವಾಗ ಇವರು ಹೋಗಿ ಭೇಟಿಯಾಗ್ತಾರೆ ಮರುಳಶಂಕರ್ ದೇವರು. ಅವರ ಪ್ರಥಮ ಪ್ರಶ್ನೆ, ಪ್ರಸಾದ ಸ್ವೀಕರಿಸೀರಾ ಅಂತ. ಬಿಡಾರದಲ್ಲಿ ಭೋಜನ ಮಾಡಿ ಗುರುಗಳ ದರ್ಶನಕ್ಕೆ ಮರುಳಶಂಕರ್ ದೇವರು ಬಂದಿದ್ರು. ಆದ್ರೆ ಆಶ್ಚರ್ಯವಾದ ವಿಷಯ ಅಂದ್ರೆ ಭೋಜನಕ್ಕೆ ಪ್ರಸಾದ ಅಂತ ಕರೀತಾರೆ ಅನ್ನೋದು ಮಾತ್ರ ಮರುಳಶಂಕರ್ ದೇವರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಆಯಿತು ಸ್ವೀಕರಿಸಿದೆ ಎಂದು ಅರುಹಿ ಕೆಳಗೆ ಕುಳಿತರು. ಅದಕ್ಕೆ ಗುರುಗಳು ಕೇಳಿದ್ರು ಮರುಳಶಂಕರ್ ದೇವರಿಗೆ, ತಾವು ಯಾರು, ಎಲ್ಲಿಂದ ಆಗಮಿಸಿದಿರಿ? ಅದಾಗ ಗುರುಗಳು ನಮ್ಮ ಮರುಳಶಂಕರ್ ದೇವರು ಹೇಳ್ತಾರೆ, ಗುರುಗಳೇ ನಾನು ಅಫ್ಘಾನಿಸ್ತಾನದಿಂದ ಬಂದಂತ ಒಬ್ಬ ಸೂಫಿ ಸಂತ ಅಂತ ಹೇಳ್ತಾರೆ. ಕುಳಿತುಕೊಳ್ಳಿ ಅಂತ ಹೇಳಿ ಗುರುಗಳು ಅವರಿಗೆ ಆಸನ ಗ್ರಹಣ ಮಾಡಲು ಹೇಳ್ತಾರೆ. ಅಲ್ಲಿ ತಾನು ಇದೀಗ ಹಾಡಿದ ವಚನದ ಅರ್ಥವನ್ನ ಹೇಳೋಕೆ ಆರಂಭಿಸುತ್ತಾರೆ. ಆ ವಚನದ ಅರ್ಥ ಏನಂತ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಕಲ್ಯಾಣವೆಂಬ ಒಂದು ಪ್ರಣತೆ, ಭಕ್ತರೇ ಆಲಿಸಿರಿ. ಇಂದು ಕರ್ನಾಟಕದ ಕಲ್ಯಾಣ ಪಟ್ಟಣ ಜ್ಞಾನದ ಬೆಳಕು ನೀಡುವಂತಹ ಒಂದು ಪ್ರಣತೆಯಾಗಿದೆ. ಆ ಪ್ರಣತೆಗೆ ಭಕ್ತಿ ಎಂಬ ಎಣ್ಣೆ ಹಾಕಲು ದೇಶದ ಎಲ್ಲೆಡೆಯಿಂದ ಶರಣರು ಕಲ್ಯಾಣಕ್ಕೆ ಆಗಮಿಸುತ್ತಿದ್ದಾರೆ. ಅಲ್ಲಿ ಜಗಜ್ಯೋತಿ ಬಸವಣ್ಣನವರು ದೀಪವನ್ನು ಪ್ರಜ್ವಲಿಸುತ್ತಿದ್ದಾರೆ. ಆಹಾ, ಏನೆಂದು ಬಣ್ಣಿಸಲಿ ಆ ಪ್ರಕಾಶವನ್ನು? ಅದು ಶಿವನ ಪ್ರಕಾಶ, ಅದು ಶಿವನ ಪ್ರಕಾಶ. ಅಲ್ಲಿ ಅಸಂಖ್ಯಾತ ಭಕ್ತರು, ಶಿವಶರಣರು ಸಾಗರೋಪಾದಿಯಲ್ಲಿ ಬರುತ್ತಿದ್ದಾರೆ. ಈಗ ಕಲ್ಯಾಣ ನಗರ ಒಂದು ಪವಿತ್ರ ವಾರಣಾಸಿ ಕ್ಷೇತ್ರವಾಗಿದೆ. ಈ ವಚನ ಅಲ್ಲಮ ಪ್ರಭುದೇವರು ರಚಿಸಿದ್ದು ಆ ಮಹಾನ್ ವಿಭೂತಿ ಪುರುಷ ಬಸವಣ್ಣನವರನ್ನು ಅವರು ತಮ್ಮ ಆರಾಧ್ಯ ದೈವ ಗುಹೇಶ್ವರ ಲಿಂಗದಲ್ಲಿ ಕಾಣುತ್ತಿದ್ದಾರೆ. ಏನು ಅನುಪಮವಾದ ವಚನವಿದು, ನೀವೇ ನೋಡಿ. ಮರುದಿನ ಸೂರ್ಯೋದಯಕ್ಕಿಂತ ಮುಂಚೆ ಶಾಂತಯ್ಯ ಗುರುಗಳ ಬಿಡಾರವನ್ನ ನಮ್ಮ ಮರುಳಶಂಕರ ದೇವರು ತಲುಪ್ತಾರೆ. ಅಲ್ಲಿ ಬೆಳಗ್ಗೆ ಮತ್ತೆ ಗುರುಗಳು ತಮ್ಮ ಕಂಚಿನ ಕಂಠದಲ್ಲಿ ವಚನ ಗಾಯನವನ್ನ ಮಾಡ್ತಾ ಇರ್ತಾರೆ. ಬಯಂಬಲ್ಲಿ ಎಣ್ಣವ ಹರಿಯಿತು, ಸಯಂಬಲ್ಲಿ ಸರ್ವಜ್ಞನಾದೆನು. ಎಂಬಲ್ಲಿ ಎನ್ನಭವ ಹರಿಯಿತು, ಸಯಂಬಲ್ಲಿ ಸರ್ವಜ್ಞನಾದೆನು. ವಯಂಬಲ್ಲಿ ವಚಿಸುವಡೇ, ವಯಂಬಲ್ಲಿ ವಾಚಿಸುವಡೇ, ಚೈತನ್ಯಾತ್ಮಕನಾದೆನು. ಬಯಂಬಲ್ಲಿ ಎನ್ನಭವ ಹರಿತು, ಸಯಂಬಲ್ಲಿ ಸರ್ವಜ್ಞನಾದೆನು. ಬಯಂಬಲ್ಲಿ ಇಂತಿ ಬಸವಾಕ್ಷರಾತ್ರಯವೆನ್ನ, ಸರ್ವಾಂಗದಲ್ಲಿ ತೊಲಗಿ ಬೆಳಗುವ ಭೇದವನರಿದು. ಇಂತಿ ಬಸವಾಕ್ಷರತ್ರಯವೆನ್ನ, ಸರ್ವಾಂಗದಲ್ಲಿ ತೊಲಗಿ ಬೆಳಗುವ ಭೇದವನರಿದು. ಆನು ನೀನು ಬಸವ ಬಸವ, ಆನು ನೀನು
बसवा 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 केनु ते पेवैया भुवेश्वरा வயம்பல்லி என்னபவஹரித்து சயம்பல்லி சர்வதனாதனு வயம்பல்லி என்னபவஹரித்து சயம்பல்லி சர்வஜனாதனு ದೇವರಿಗೂ ಗುರುಗಳು ಅವರು ಮಾಡಿಕೊಳ್ಳುತ್ತಿರುವಂತಹ ಪೂಜೆಯನ್ನ ಪರದೆಯ ಹಿಂದೆ ನಿಂತು ನೋಡ್ತಾರೆ. ಅವರು ಮರದ ಮನೆಯೊಂದರ ಮೇಲೆ ಆಸೀನರಾಗಿದ್ರು, ಬೆನ್ನನ್ನ ನೇರವಾಗಿ ಇರಿಸಿಕೊಂಡು ಕುಳಿತಿದ್ರು. ಅವರ ಕೈಯಲ್ಲಿ ಒಂದು ಕಪ್ಪು ಬಣ್ಣದ ಗೋಲಾಕಾರದ ವಸ್ತು, ಅದರ ತಳ ಸಮತಟ್ಟಾಗಿತ್ತು. ಅವರು ಮೊದಲು ಆ ವಸ್ತುವನ್ನ ತಮ್ಮ ಹತ್ತಿರದ ಕಲಶದಲ್ಲಿರುವ ನೀರಿನಿಂದ ಚೆನ್ನಾಗಿ ತೊಳೆದ್ರು. ನಂತರ ಒಂದು ಶುದ್ಧವಾದ ಬಟ್ಟೆಯಿಂದ ಆ ಗೋಲವನ್ನು ಒರೆಸಿದರು. ನಂತರ ತಮ್ಮ ಎಡಗೈ ಅಂಗೈ ಮೇಲೆ ಏನೇನೋ ಭಸ್ಮದಿಂದ ಬರೆದು ಅದರ ಮೇಲೆ ಈ ಗೋಲ್ವನ್ನು ಇಟ್ಟು ಅದಕ್ಕೂ ಭಸ್ಮವನ್ನು ಬಳೆದು ತಾವು ತಮ್ಮ ಹಣೆಗೆ ತಮ್ಮ ಮೂರು ಬೆರಳುಗಳಿಂದ ಆ ಭಸ್ಮವನ್ನು ಧರಿಸಿಕೊಂಡ್ರು. ನಂತರ ಓಂ ನಮ ಶಿವಾಯ ಎಂದು ಪಠಿಸುತ್ತಾ ಆ ಗೋಲವನ್ನೇ ದಿಟ್ಟಿಸಿ ನೋಡ ಹತ್ತಿದರು. ಕೆಲಕಾಲದವರೆಗೆ ಧ್ಯಾನಸ್ಥರಾಗಿದ್ದ ಗುರುಗಳು ನಿಧಾನವಾಗಿ ಕಣ್ತೆರೆದ್ರು. ಮತ್ತೊಮ್ಮೆ ಆ ಗೋಲವನ್ನ ನೀರಿನಲ್ಲಿ ತೊಳೆದು ಬಟ್ಟೆಯಿಂದ ಒರೆಸಿ ಭಸ್ಮವನ್ನ ಧರಿಸಿ ಒಂದು ಚಿಕ್ಕ ಬಟ್ಟೆಯ ತುಂಡಿನಲ್ಲಿ ಆ ಗೋಲವನ್ನು ಹೊದಿಸಿ ಉದ್ದವಾದ ಇನ್ನೊಂದು ಬಟ್ಟೆಯಲ್ಲಿ ಕಟ್ಟಿ ಕೊರಳಿಗೆ ಹಾಕಿಕೊಂಡದ್ದನ್ನ ನಮ್ಮ ಮರುಳಶಂಕರ ದೇವರು ನೋಡಿದರು. ಎಲ್ಲವನ್ನ ನೋಡಿದ್ರು ಇವರಿಗೆ ಈ ಪೂಜಾ ವಿಧಾನ ಏನಿದು, ಏನು ತಿಳಿತಾನೆ ಇಲ್ಲ ಅಂದಾಗ ಅಷ್ಟರಲ್ಲಿ ನಮ್ಮ ಶಾಂತೇಯ ಗುರುಗಳು ಪೂಜೆಯ ಮಂಗಲ ವಚನವನ್ನು ಹಾಡಿದರು. ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು, ಬಸವಣ್ಣ ನಿನ್ನ ಕಂಡು. ಬಸವಣ್ಣ ನಿನ್ನ ನೆನೆ ನೆನೆದು ಎನ್ನ ಮನ ಬಯಲಾಯಿತು, ಬಸವಣ್ಣ ನಿನ್ನ ನೆನೆ ನೆನೆದು ಎನ್ನ ಮನ ಬಯಲಾಯಿತು, ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿ, ಬಸವಣ್ಣ ನಿನ್ನ ಮಹಾನುಭಾವವ ಕೇಳಿ ಕೇಳಿ, ಎನ್ನ ಭವಂ ನಾಸ್ತಿಯಾಯಿತು, ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು, ಬಸವಣ್ಣ ನಿನ್ನ ಕಂಡು. ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನು ಅಜಾತನೆಂಬುದ, ನೆಲೆ ಮಾಡಿ ಭವ ಪಾಶಂಗಳ ಹರಿದೆಪ್ಪೆಯಾಗಿ, ಭವಪಾಶಂಗಳ ಹರಿದೆಪ್ಪೆಯಾಗಿ, ನಿನ್ನ ಸಂಗದಿಂದಲಾನು ಬದುಕಿದೆನು, ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಬಸವಣ್ಣ ನಿನ್ನ ಮುಟ್ಟಿ ಮುಟ್ಟಿ ಎನ್ನ ಕ್ರೀ ಬಯಲಾಯಿತು, ಬಸವಣ್ಣ ನಿನ್ನ ಕಂಡು ಎನ್ನತನು ಬಯಲಾಯಿತು, ಎನ್ನತನು ಬಯಲಾಯಿತು, ಎನ್ನತನು
ಬಯಲಾಯಿತು. ಈ ಪೂಜೆ, ಈ ಮಂಗಲ ವಚನ ಇದನ್ನೆಲ್ಲ ನೋಡಿ ನಮ್ಮ ಮರುಶಂಕರ ದೇವರಿಗೆ ಆಶ್ಚರ್ಯವಾಯಿತು. ಯಾವುದೋ ಬೇರೆ ಲೋಕಕ್ಕೆ ಹೋದ ಅನುಭವವಾಯಿತು. ಅವರ ಪೂಜಾ ಪದ್ಧತಿ, ಎಡಕರ ಸ್ಥಳದಲ್ಲಿ ಹೇಳಿದಂತ ಆ ಗೋಲದ ಬಗ್ಗೆ ಏನೂ ಅರಿಯದೆ ಗುರುಗಳಿಗೆ ಅವರು ಕುತೂಹಲಕರವಾಗಿ ಕೇಳ್ತಾರೆ, ಗುರುಗಳೇ, ನಿಮ್ಮ ಕೈಯಲ್ಲಿ ಇದೀಗ ಪೂಜೆಗೊಂಡ ಈ ಗೋಲಕವೇನಿದು? ಆಗ ಗುರುಗಳು ಹೇಳ್ತಾರೆ, ಇದು ಇಷ್ಟಲಿಂಗ. ಇಷ್ಟಲಿಂಗ ಹಾಗಂದ್ರೆ ಅಂತ ನಮ್ಮ ಮುರುಳಶಂಕರ ದೇವರು ಮತ್ತೆ ಕೇಳ್ತಾರೆ. ಅದಕ್ಕೆ ಪಾಚಯ್ಯನವರು ಹೇಳ್ತಾರೆ, ಸಾರಿ, ಶಾಂತಯ್ಯನವರು ಹೇಳ್ತಾರೆ, ಇದೇ ನಮ್ಮ ಧರ್ಮದ ಉಪಾಸನಾ ಸಾಧನವಪ್ಪ, ಇದನ್ನು ಅಪ್ಪ ಬಸವ ತಂದೆಯವರು ನಮಗೆ ಕರುಣಿಸಿದ್ದಾರೆ, ಇದನ್ನು ಆಯತ ಮಾಡಿಕೊಂಡ ಅಥವಾ ಇದನ್ನು ಸ್ವೀಕರಿಸಿದ ನಮಗೆ ಲಿಂಗಾಯತರು ಅಂತ ಕರೀತಾರೆ. ನಿರಾಕಾರ ದೇವರನ್ನು ವಿಶ್ವದ ಆಕಾರದಲ್ಲಿ ರೂಪಿಸಿ ಇಷ್ಟಲಿಂಗವನ್ನಾಗಿ ಕೊಟ್ಟು ನಿರಾಕಾರವನ್ನು ಸಾಕಾರವಾಗಿ ಮಾಡಿಕೊಟ್ಟವರು ನಮ್ಮ ಬಸವಣ್ಣನವರು. ಇದು ಯಾವ ದೇವರದಾಗಲಿ, ಪ್ರಾಣಿಯ ಮೂರ್ತಿಯ ಸ್ವರೂಪವಾಗಲಿ ಅಲ್ಲಪ್ಪ, ಬ್ರಹ್ಮಾಂಡವೇ ಗೋಲಾಕಾರದಲ್ಲಿ ಇರೋದ್ರಿಂದ ಅದರ ಗುರುವು ಇದು. ಇದು ಮೇಲು ಕೀಳು ಎಂಬ ಸೂತಕವನ್ನು ತೊಡೆದು ಹಾಕುವ ಸಾಧನವಾಗಿದೆ. ಮಾನವತೆಯ ಸಮಾನತೆಯ ಸಂಕೇತವಾಗಿದೆ. ಇದು ಕಪ್ಪು ಬಣ್ಣದ್ದಾಗಿದ್ದರಿಂದ ದೃಷ್ಟಿಯೋಗ ಅಥವಾ ತ್ರಾಟಕ ಯೋಗಕ್ಕೆ ಸಹಕಾರಿಯಾಗಿದೆ ಅಂತ ನಮ್ಮ ಶಾಂತೆಯ ಗುರುಗಳು ಮರುಳಶಂಕರ ದೇವರಿಗೆ ಹೇಳ್ತಾರೆ. ಚಿತ್ತದ ಏಕಾಗ್ರತೆ ಬಗ್ಗೆ ಇದು ನೆರವಾಗುತ್ತದೆ. ಇಷ್ಟಲಿಂಗವು ತನ್ನಿಂದ ಭಿನ್ನವಾದ ವಸ್ತುವಿನ ಮೂರ್ತಿ ಪೂಜೆಯಲ್ಲ, ಅದು ಜೀವಾತ್ಮ ಮತ್ತು ಪರಮಾತ್ಮರನ್ನ ಸಂಧಾನ ಮಾಡುವ, ಬೆಸುಗೆ ಮಾಡುವ, ಒಂದು ಮಾಡುವ, ಪೂಜಿಸುವ ಅಹಂಗ್ರೋಪಾಸನವಾಗಿದೆ ಅಂತ ನಮ್ಮ ಶಾಂತೆಯ ಗುರುಗಳು ವಿವರಿಸ್ತಾರೆ. ಮೇಲಿಂದ ಮೇಲೆ ಈ ಬಸವಣ್ಣ ಬಸವಣ್ಣ ಅಂತ ಒಬ್ಬ ಮಹಾಪುರುಷನ ಹೆಸರು ಪ್ರಸ್ತಾಪವಾಗುತ್ತಿರುವುದಕ್ಕೆ ಶಾಂತೆಯ ಗುರುಗಳಿಗೆ ಮರುಳಶಂಕರ ದೇವರು ಕೇಳ್ತಾರೆ, ಯಾರು ಈ ಬಸವಣ್ಣನವರು ಅಂತ ಕೇಳ್ತಾರೆ. ಅದಕ್ಕೆ ಸಂತೋಷದಿಂದ, ಆನಂದದಿಂದ, ಹೆಮ್ಮೆಯಿಂದ ನಮ್ಮ ಶಾಂತೆಯ ಗುರುಗಳು ಹೇಳ್ತಾರೆ, ದಕ್ಷಿಣ ಭಾರತದ ಕರ್ನಾಟಕದಲ್ಲಿ ಸಮಾಜೋ ಧಾರ್ಮಿಕ ಆಂದೋಲನವೊಂದು ಅಲ್ಲಿ ನಡೆದಿದೆ ಸೂಫಿಯವರೇ, ಅದರ ನಾಯಕ ವ್ಯಕ್ತಿಯೇ ಬಸವಣ್ಣ. ಇವರು ಬಾಗೇವಾಡಿ ಎಂಬ ಗ್ರಾಮದಲ್ಲಿ ಮಾದರಸ ಮತ್ತು ಮಾದಲಾಂಬಿಕೆ ದಂಪತಿಗಳಿಗೆ 1134ರಲ್ಲಿ ಜನಿಸಿದರು. ಅವರು ಹುಟ್ಟುವ ಮೊದಲೇ ಧಾರ್ಮಿಕ ಕ್ಷೇತ್ರವನ್ನು ಕರ್ಮನಿಷ್ಠ, ವರ್ಣಭೇದ ನಿಷ್ಠವಾದ ದೇವಾಲಯ ಸಂಸ್ಕೃತಿಗಳು ಆಳುತ್ತಿದ್ದವು. ಹುಟ್ಟು ಹೋರಾಟಗಾರರಾದ ಬಸವಣ್ಣನವರು ಇದನ್ನು ಸಹಿಸದೆ ಕೂಡಲ ಸಂಗಮಕ್ಕೆ ಬಂದರು. ಇದು ಬಸವಣ್ಣನವರ ಜೀವಿತ ಕಾಲದ ಕರ್ಮದಿಂದ ಧರ್ಮಕ್ಕೆ ದಾಟಿ ಬಂದ ಕಾಲಘಟ್ಟವಾಗಿದೆ ಅಂತ ಅವರು ಹೇಳಿದರು. ಅಲ್ಲಿಂದ ಕೂಡಲ ಸಂಗಮದಲ್ಲಿ ಅಧ್ಯಯನ, ಮೂಲ ಚಿಂತೆಗಳನ್ನ ಮುಗಿಸಿದ ಮೂಲಕ ಅಲ್ಲಿಂದ ತಮ್ಮ ವ್ಯಕ್ತಿತ್ವವನ್ನು ವಿಕಾಸಗೊಳಿಸಿಕೊಂಡು ಬಸವಣ್ಣನವರು ಸಂಗಮದಲ್ಲಿ ತಮ್ಮ ಅಂಗಗುಣಗಳನ್ನೆಲ್ಲ ನೀಗಿ ಲಿಂಗ ಗುಣಗಳನ್ನ ಆತ್ಮೀಕರಿಸಿಕೊಂಡು ಅಳವಡಿಸಿಕೊಂಡು ನೂತನ ಮಾನವರಾದರು. ಇದನ್ನ ಅವರ ಜೀವಿತ ಕಾಲದ ಅಂಗದಿಂದ ಲಿಂಗಕ್ಕೆ ಪರಿವರ್ತಿತಗೊಂಡ ಕಾಲಘಟ್ಟ ಅಂತ ನಾವು ಕರೀಬಹುದು ಅಂತ ಶಾಂತೆಯ ಗುರುಗಳು ಹೇಳಿದರು. ಮುಂದೆ ಕೂಡಲ ಸಂಗಮವನ್ನ ಸೋದರ ಮಾವ ಬಲದೇವನ ಆಗ್ರಹದ ಮೇರೆಗೆ ದೊರೆದು ಮಂಗಳ ವೇಳೆಗೆ ಬರ್ತಾರೆ ಬಸವಣ್ಣನವರು. ಚಾಲುಕ್ಯರ ಮಾಂಡಲಿಕನಾದ ಕಳಚೂರಿ ಬಿಜ್ಜಳ ಅರಸನಲ್ಲಿ ಕರಣಿಕ ಗಣಾಧಾರಿ ಹುದ್ದೆಗಳನ್ನ ಅವರು ವಹಿಸಿಕೊಳ್ತಾರೆ. ಅಲ್ಲಿ ಬಿಜ್ಜಳ ಕಲ್ಯಾಣದ ಮಹಾರಾಜನಾಗಿ ಬಂದ ನಂತರ ಬಸವಣ್ಣನವರು ಸಹ ಕಲ್ಯಾಣಕ್ಕೆ ಬಂದು ಭಂಡಾರ ಮಂತ್ರಿಯಾಗ್ತಾರೆ. ಈಗ ಅವರು ಕಲ್ಯಾಣದಲ್ಲಿ ಶರಣ ಸಮುದಾಯದ ಸಂಘಟನೆ ಮಾಡಿ ಅನುಭವ ಮಂಟಪವೊಂದನ್ನು ಸ್ಥಾಪಿಸಿ ಮಾನವನ ಸರ್ವತೋಮುಖ ಏಳಿಗೆಯ ಕುರಿತು ಚಿಂತನೆ ಮಾಡುತ್ತಾ ಪ್ರಸಾರ, ಎದರ ಪ್ರಸಾರ, ವಚನ ಸಾಹಿತ್ಯದ ಸೃಷ್ಟಿ ಮಾಡಿ ಅದರ ಪ್ರಸಾರ, ಅದಾ ಕೈಂಕರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕೂಡಲ ಸಂಗಮದಲ್ಲಿ ಆತ್ಮ ಕಲ್ಯಾಣ ಮಾಡಿಕೊಂಡಿದ್ದ ಬಸವಣ್ಣನವರು ಕಲ್ಯಾಣಕ್ಕೆ ಬಂದು ಈಗ ಸಮಾಜ ಕಲ್ಯಾಣ ಅಥವಾ ಜಂಗಮ ಕಲ್ಯಾಣದಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ಈ ಜೀವಿತ ಕಾಲದ ಅವರ ಅವಧಿಯನ್ನು ಲಿಂಗದಿಂದ ಜಂಗಮ ಅಂತ ನಾವು ಕರೀಬಹುದಂತ ಶಾಂತೆಯ ಗುರುಗಳು ವಿವರಿಸ್ತಾರೆ. ಕಲ್ಯಾಣದಲ್ಲಿ ಇಂದು ವರ್ಗಭೇದ, ವರ್ಣಭೇದ, ಲಿಂಗಭೇದ ನಿರಾಕರಿಸಲ್ಪಟ್ಟಿದೆ. ಮನುಷ್ಯ ಅಂಗಭಾವವನ್ನು ನೀಗಿ ಲಿಂಗಭಾವವನ್ನು ಅಳವಡಿಸಿಕೊಳ್ಳಬೇಕೆಂಬುದೇ ಶರಣ ಸಿದ್ಧಾಂತದ ಆಶಯವಾಗಿದೆ ಅಂತ ಶಾಂತೆಯ ಗುರುಗಳು ಹೇಳ್ತಾರೆ. ಅದಕ್ಕಾಗಿಯೇ ಒಂದು ಷಟಸ್ಥಲ ಮಾರ್ಗವನ್ನು ರೂಪಿಸಲಾಗಿದೆ. ಇಲ್ಲಿ ವ್ಯಕ್ತಿಯಾದವನು ತನ್ನ ಆತ್ಮ ಸ್ವರೂಪವಾದ ಇಷ್ಟಲಿಂಗವನ್ನು ಸಾಧನವಾಗಿ ಹಿಡಿದುಕೊಂಡು ಶ್ರದ್ಧಾ, ನಿಷ್ಠಾ, ಅವಧಾನ, ಅನುಭಾವ, ಆನಂದ, ಸಮರಸ ಭಾವಗಳನ್ನು ಮೈಗೂಡಿಸಿಕೊಳ್ಳುತ್ತಾ ಕ್ರಮವಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇಂತಹ ಸ್ಥಿತಿಗಳನ್ನು ಪಡೆದು ತಾನೇ ಲಿಂಗವಾಗುವ ಅದೇ ಷಟಸ್ಥಲ ಮಾರ್ಗದ ಗುರಿಯಾಗಿದೆ. ಇದನ್ನೇ ಇಂದು ಕಲ್ಯಾಣದ ಶರಣರು ಲಿಂಗವಿಡಿದು ಅಂಗಶುದ್ಧಿ, ಲಿಂಗವಿಡಿದು ಅಂಗಶುದ್ಧಿ ಅಂತ ಕರೀತಾ ಇದ್ದಾರೆ. ನಾವು ಅದನ್ನೇ
ಪ್ರಚಾರ ಮಾಡುತ್ತಾ ಪ್ರಸರಿಸುತ್ತಾ ದೇಶವೆಲ್ಲೆಡೆ ಸಂಚರಿಸುತ್ತಿದ್ದೇವೆ ಅಂತ ಶಾಂತೇಯ ಗುರುಗಳು ಹೇಳ್ತಾರೆ. ಆಗ ಮರುಶಂಕರ ದೇವರಿಗೆ ಇದನ್ನು ಕೇಳಿದ ನಂತರ, ಹೌದಲ್ಲ, ನಮ್ಮ ಸೂಫಿಗಳಲ್ಲಿ ಸಹ ಅಧ್ಯಾತ್ಮ ಸಮಾಧಿ ತಲುಪಲು ಮುಖ್ಯವಾಗಿ 4 ಹಂತಗಳಿಗೆ ಮೊರೆ ಹೋಗುವುದು ಉಂಟು, ಅವುಗಳು ನೆನಪಾಗ್ತಾ ಇದೆ ನಮ್ಮ ಸೂಫಿ ಸಂತ ಮರುಶಂಕರ ದೇವರಿಗೆ. ಅವುಗಳನ್ನು ಏನ್ ಕರೀತಾರೆ? ಶರಿಯತ್, ತರೀಕತ್, ಹಕೀಕತ್ ಹಾಗೂ ಮಾರಿಫತ್. ಶರಿಯತ್ ನಲ್ಲಿ ಏನ್ ಹೇಳ್ತಾರೆ? ಪುರಾಣ ಮತ್ತು ಸುನ್ನಾವನ್ನು ಸರಿಯಾಗಿ ನಿಷ್ಠೆಯಿಂದ ಪರಿಪಾಲಿಸಬೇಕು. ಹೇಗೆ ನಾವು ವಚನ ಸಾಹಿತ್ಯವನ್ನು ಪರಿಪಾಲಿಸಬೇಕು, ಹಾಗೆ ಅವರಲ್ಲಿ ಪುರಾಣ ಮತ್ತು ಸುನ್ನಾವನ್ನು ಪರಿಪಾಲಿಸಬೇಕು. ಆತ್ಮಶುದ್ಧಿಯ ಪ್ರಥಮ ಹೆಜ್ಜೆ ಅಂತ ಅವರನ್ನು ಕರೀತಾರೆ. ಇದು ನಮ್ಮ ಭಕ್ತ ಸ್ಥಳದ ಹಾಗೆಯೇ ಇದೆ. ತರೀಕತ್ನಲ್ಲಿ ನಿಮ್ಮ ಧಾರ್ಮಿಕ ಪಥವನ್ನು ಸೇಖ್ ಎಂಬ ಗುರುಗಳು ನಿರ್ದೇಶಿಸುತ್ತಾರೆ. ಯಾರಿಗೆ? ಭಕ್ತರಿಗೆ. ಅವರು ಆಧ್ಯಾತ್ಮಿಕ ಶಿಕ್ಷಣ ಕೊಡ್ತಾರೆ, ಪ್ರಾರ್ಥನೆಗಳನ್ನು ಕಲಿಸ್ತಾರೆ. ಇದು ಮಹೇಶ ಸ್ಥಳದ ಹಾಗಿದೆ. ನಮ್ಮಲ್ಲಿ ಸಹ ಜಂಗಮರು ಗುರುಗಳು ನಮಗೆ ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತಾರಲ್ಲ, ಹಾಗೆಯೇ ಇದು ಮಹೇಶ ಸ್ಥಳದ ಮಹೇಶ ಸ್ಥಳದ ಹಾಗೆಯೇ ಇದ್ದು ಅಂತರಂಗದ ಶುದ್ಧಿಯತ್ತ ಸಾಧಕ ಗಮನ ಹರಿಸುತ್ತಾನೆ. ಹಕೀಕತ್ನಲ್ಲಿ ಏನಾಗ್ತಾನೆ? ಆ ಸೇಖನು, ಆ ಗುರು ದೇವರ ಸಾನ್ನಿಧ್ಯದಿಂದ ಅಲೌಕಿಕ ಜ್ಞಾನವನ್ನು ಪಡೆದಿದ್ದು ಭೌತಿಕ ಜಗತ್ತಿನ ಆಗುಹೋಗುಗಳನ್ನು ಅರಿತವನಾಗಿದ್ದು ಅದರ ಮೇರೆಗೆ ಶಿಷ್ಯರ ಕಲ್ಯಾಣವನ್ನು ಮಾಡುತ್ತಾನೆ. ನಮ್ಮಲ್ಲಿಯೂ ಸಹ ಗುರುಗಳು ಶಿಷ್ಯರ ಕಲ್ಯಾಣವನ್ನು ಮಾಡುತ್ತಾರೆ. ಇದು ಪ್ರಾಣಲಿಂಗಿ ಸ್ಥಳಕ್ಕೆ ಸನಿಹವಾಗಿದೆ. ಇನ್ನು ಕೊನೆಯ ಹಂತ ಮಾರಿಫತ್ನಲ್ಲಿ ಜ್ಞಾನದ ಉತ್ತುಂಗವನ್ನು ತಲುಪಿದ ಸಾಧಕ ಜೀವಾತ್ಮ ಮತ್ತು ಪರಮಾತ್ಮನ ಸಂಯೋಗ ಸ್ಥಿತಿಗೆ ತಲುಪುತ್ತಾನೆ. ಅದೇ ನಮ್ಮ ಐಕ್ಯ ಸ್ಥಳದ ಪರಿಕಲ್ಪನೆಯಾಗಿದೆ ಅಂತ ಈ ಎಲ್ಲ ಚಿಂತನೆಗಳು ನಮ್ಮ ಮರುಶಂಕರ ದೇವರ ಮನದಲ್ಲಿ ದಾಟಿ ಹೋಗುತ್ತವೆ. ವ್ಯಕ್ತಿ ಕಲ್ಯಾಣದೊಂದಿಗೆ ಸಮಾಜ ಕಲ್ಯಾಣ ಇದು ನಮ್ಮ ಗುರಿಯಾಗಿದೆ ಅಂತ ಶಾಂತೆಯ ಗುರುಗಳು ಹೇಳುತ್ತಾರೆ. ಕಲ್ಯಾಣ ಲಿಂಗವೆಸರ ಜಂಗಮ ಪ್ರೇಮವೆಂದು ಈ ಉಭಯ ಕಲ್ಯಾಣಗಳನ್ನ, ವ್ಯಕ್ತಿ ಕಲ್ಯಾಣ ಸಮಾಜ ಕಲ್ಯಾಣಗಳನ್ನ ಏನಂತಾರೆ? ನಮ್ಮ ಈ ಉಭಯ ಕಲ್ಯಾಣಗಳನ್ನ ಲಿಂಗವ್ಯಸನ ಜಂಗಮ ಪ್ರೇಮವೆಂದು ಅಪ್ಪ ಬಸವಣ್ಣ ಕರೀತಾರೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಅನ್ನನವರು ಜಂಗಮ ದಾಸೋಹತ್ವಕ್ಕೆ ಇವತ್ತು ಮಾದರಿಯಾಗಿ ಬಿಟ್ಟಿದ್ದಾರೆ. ಸಾಮಾಜಿಕ ಸಮಾನತೆಯ ಜೊತೆ ಜೊತೆಗೆ ಆರ್ಥಿಕ ಸಮಾನತೆಯನ್ನು ಅವರು ಒಬ್ಬ ಆರ್ಥಿಕ ಮಂತ್ರಿಯಾಗಿ ಅರಿತುಕೊಂಡು ಪ್ರತಿಪಾದಿಸುತ್ತಿದ್ದಾರೆ ನಮ್ಮ ಬಸವಣ್ಣನವರು. ಅದಕ್ಕಾಗಿ ಅವರು ಕಾಯಕ ಅಂದರೆ ಶ್ರಮ ಮತ್ತು ದಾಸೋಹ ಅಂದರೆ ವಿತರಣೆಯ ಪ್ರಮುಖ ಸಿದ್ಧಾಂತಗಳನ್ನು ಪ್ರತಿಪಾದಿಸಿದ್ದಾರೆ. ಕಾಯಕ ಮಾಧ್ಯಮದಿಂದ ಗಳಿಸಬೇಕು, ದಾಸೋಹ ಮಾಧ್ಯಮದಿಂದ ಬಳಸಬೇಕು ಎಂಬುದೇ ನಮ್ಮ ಅಪ್ಪನವರ ಧ್ಯೇಯವಾಗಿದೆ. ನೀವು ಸೂಫಿ ಸಂತರಂತ ನನಗೆ ಪರಿಚಯ ಮಾಡಿಕೊಂಡ್ರಿ, ಹಾಗೆಯೇ ನಮ್ಮ ಶರಣರು ಕೂಡ ಭಾವನೆಗಳನ್ನು ಕಲಾತ್ಮಕಗೊಳಿಸಲು ಹೊರಟ ಕವಿಗಳಲ್ಲ. ಅಲ್ಲಿ ರಂಜನೀಯ ವಿಷಯಗಳಿಗೆ ಆಸ್ಪದವಿಲ್ಲ, ಬದಲಾಗಿ ಜನಸಾಮಾನ್ಯರ ಬದುಕನ್ನು ಕಲಾತ್ಮಕಗೊಳಿಸಲು ಹೋರಾಡಿದ ಸಂತರು ನಮ್ಮ ಶರಣರಾಗಿದ್ದಾರೆ. ಈ ಉತ್ಕಟ ಹೋರಾಟದ ಉಪನಿಷ್ಪಕ್ತಿಯಾಗಿ ಒಂದು ಉತ್ಪನ್ನವಾಗಿ ಇಂದು ವಚನ ಸಾಹಿತ್ಯ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗ್ತಾ ಇದೆ, ರಚನೆಯಾಗಲ್ಪಡುತ್ತಿದೆ ಅಂತ ಶಾಂತೇಯ ಗುರುಗಳನ್ನು ಹೇಳಿದ್ರು. ಈ ವಚನದ ಕಂಟುಗಳನ್ನು ನಾವು ಪ್ರತಿಗಳನ್ನಾಗಿ ಮಾಡಿಕೊಂಡು ಎಲ್ಲರಿಗೂ ಹಂಚುತ್ತಾ ವಚನಗಳನ್ನು ಹಾಡುತ್ತಾ ದೇಶಾಂತರ ಸಂಚರಿಸುತ್ತಿದ್ದೇವೆ. ನಮ್ಮ ಈ ಶರಣರ ವಚನಗಳಲ್ಲಿ ವ್ಯಕ್ತಿ ಶೋಧ, ಸಮಾಜ ಶೋಧ, ಮೌಲ್ಯಾದರ್ಶ ಶೋಧ ಮತ್ತು ಸೌಂದರ್ಯ ಶೋಧಗಳನ್ನ ಹುಡುಕುವ ಅಧ್ಯಯನ ಈಗ ದೇಶದೆಲ್ಲೆಡೆ ನಡೆದಿದೆ. ನಮಗೆ ಬಸವಣ್ಣನವರು ದಯವೇ ಧರ್ಮದ ಮೂಲ, ಸತ್ಯವ ನುಡಿಯುವುದೇ ಸ್ವರ್ಗ, ಮಿಥ್ಯವ ನುಡಿಯುವುದೇ ನರಕ ಎಂಬ ನಿತ್ಯ ಜೀವನದ ಸರಳ ಸೂತ್ರಗಳನ್ನ ಹೇಳ್ತಾ ಇದ್ದಾರೆ, ಮನವರಿಕೆ ಮಾಡಿ ಕೊಟ್ಟಿದ್ದಾರೆ ಅಂತ ಶಾಂತೇಯ ಗುರುಗಳು ಮರುಶಂಕರ ದೇವರಿಗೆ ಹೇಳ್ತಾರೆ. ಅವಾಗ ಇನ್ನಷ್ಟು ಕುತೂಹಲದಿಂದ ಮರುಶಂಕರ ದೇವರು ಈ ಪ್ರಸಾದದ ಬಗ್ಗೆ ಹೇಳಿ ಅಂತ ಒಂದು ಪ್ರಾರ್ಥನೆ ಮಾಡಿಕೊಂಡಾಗ ಶಾಂತೇಯ ಗುರುಗಳು ಹೇಳ್ತಾರೆ, ತನ್ನ ಮುಟ್ಟಿ ನೀಡಿದುದೇ ಪ್ರಸಾದ, ತನ್ನ ಮುಟ್ಟದೇ ನೀಡಿದುದೇ ಓಬರ. ಲಕ್ಷ್ಯ ಕೊಟ್ಟು ಕೇಳಿ, ತನ್ನ ಮುಟ್ಟಿ ನೀಡಿದುದೇ ಪ್ರಸಾದ, ತನ್ನ ಮುಟ್ಟದೇ ನೀಡಿದುದೇ ಓಗರ, ಲಿಂಗಕ್ಕೆ ಕೊಟ್ಟುಕೊಂಡದೇ ಪ್ರಸಾದಿ. ಇದು ಕಾರಣ ಇಂತಪ್ಪ ವೃತ್ಯಾಚಾರಿಗಳಲ್ಲದೆ ಪ್ರಸಾದವಿಲ್ಲ ಗುಹೇಶ್ವರ. ತನ್ನ ಹೃದಯದಿಂದ ಮುಟ್ಟಿ, ತನ್ನ ಹೃದಯವನ್ನೇ ಸಮರ್ಪಿಸಿ, ಅರ್ಪಣಾಭಾವದಿಂದ ಅನ್ನವನ್ನು ದೇವರಿಗೆ ಸಮರ್ಪಿಸಿದಾಗ ಮಾತ್ರ
ಅದೇ ಅನ್ನ ಪ್ರಸಾದ ಅಂತ ಕರೆಯಲ್ಪಡುತ್ತದೆ. ಅದೇ ನೀರು ತೀರ್ಥವಾಗುತ್ತದೆ, ಪಾದೋದಕವಾಗುತ್ತದೆ. ಜೀವಾತ್ಮನಿಗೆ ಎಲ್ಲ ಮೂಲಗಳಿಂದ ಕರುಣಿಸುವ ಪರಮಾತ್ಮನ ಕರುಣೆಯ ಎಲ್ಲಾ ಸದ್ಭಾವನೆಗಳನ್ನ ಪರಿಕರಗಳನ್ನ ಆತನಿಗೆ ಅಂದರೆ ಆತನ ಕುರುಹಾಗಿರುವ ಇಷ್ಟಲಿಂಗಕ್ಕೆ ಅರ್ಪಿಸಿ ನಂತರ ತಾನು ಸ್ವೀಕರಿಸಿದಾಗ ಅದು ಪ್ರಸಾದವಾಗುತ್ತದೆ. ಆ ಸ್ವೀಕರಿಸಿದ ಲಿಂಗಕ್ಕೆ ಸ್ವೀಕರಿಸಬೇಕು, ಅದು ಸ್ವೀಕರಿಸಿದಾಗ ಅದು ಪ್ರಸಾದವಾಗುತ್ತದೆ. ಅಲ್ಲದೆ ಆ ಪ್ರಸಾದವನ್ನು ಅರ್ಪಿಸಿದ ವ್ಯಕ್ತಿ ಪ್ರಸಾದಿ ಅಂತ ಅನಿಸಿಕೊಳ್ತದೆ. ವಿಶ್ವದ ಎಲ್ಲವೂ ಆತನಿಗೆ ಸೇರಿದ್ದು, ಆತನೇ ನನಗೆ ಅವನು, ಅದನ್ನು ನೀಡುವನು, ನನಗೆ ಕರುಣಿಸುವನು ಅವನೇ ಅಂತ ಆ ಸದ್ಭಾವ ನಿರಂತರವಾಗಿ ಭಕ್ತನಲ್ಲಿ ಇದ್ದಾಗ ಮಾತ್ರ ಆತನಿಗೆ ಏನ್ ಕರೀತಾರೆ, ವೃತ್ಯಾಚಾರಿ ಅಂತ ಕರೀತಾರೆ. ಶಂಕರನ ಕಿಂಕರ ನಾನು ಎಂಬುದೇ ವೃತ್ಯಾಚಾರಿಯ ನಿಲುವಾಗಿದೆ. ಈ ಭಾವವಿಲ್ಲದೆ ಸಲ್ಲಿಸಿದ ಅನ್ನ ಪ್ರಸಾದವೆನಿಸೋದಿಲ್ಲ, ಮತ್ತು ಸಲ್ಲಿಸುವವ ಕೂಡ ಪ್ರಸಾದಿಯಾಗೋದಿಲ್ಲ ಅಂತ ನಮ್ಮ ಶಾಂತೇಯ ಗುರುಗಳು ವಿವರವಾಗಿ ಹೇಳ್ತಾರೆ. ಅವರು ಮುಂದುವರೆಸಿ ಹೇಳ್ತಾರೆ, ಪದವನರ್ಪಿಸಬಹುದಲ್ಲದೆ ಪದಾರ್ಥವನರ್ಪಿಸಬಾರದು. ಪದವನರ್ಪಿಸಬಹುದಲ್ಲದೆ ಪದಾರ್ಥವನರ್ಪಿಸಬಾರದು. ಓಗರವನರ್ಪಿಸಬಹುದಲ್ಲದೆ ಪ್ರಸಾದವನರ್ಪಿಸಬಾರದು. ಮಹೇಶ್ವರ, ನಿಮ್ಮ ಶರಣರು ಹಿಂದೆ ನೋಡಿ ಮುಂದನರ್ಪಿಸುವರು. ಇಲ್ಲಿ ಪದ ಎಂದರೆ ಭಾವ. ಭಗವಂತನಿಗೆ ನಮ್ಮ ಸಮರ್ಪಣಾ ಭಾವ, ಪರಮನಿಷ್ಠೆ ಮುಖ್ಯವೇ ಹೊರತು ಅತ್ಯಂತ ಸ್ವಾದಿಷ್ಟವಾದ ಆಹಾರವಲ್ಲ. ಇಲ್ದಿದ್ರೆ ಮಾದರ ಚನ್ನಯ್ಯನವರು ಕರುಣಿಸಿದ ಅಂಬಲಿಯಾಗಲಿ, ಕೋಳೂರು ಪಡುಗುಸು ಕೊಟ್ಟಂತ ಹಾಲನ್ನಾಗಲಿ ಅವನು ಸ್ವೀಕರಿಸುತ್ತಿರಲಿಲ್ಲ. ಬಸವಣ್ಣನವರು ನುಡಿಯುವಂತೆ ಆತ ಭಕ್ತಿ ಪ್ರಿಯ. ಈಗಾಗಲೇ ಅರ್ಪಿತವಾದ ಆಹಾರ ಅದು ಪ್ರಸಾದವೆನಿಸಿಕೊಂಡರೂ ನಾನೇ ಅರ್ಪಿತ ಮಾಡಿದ್ದು ಎಂಬ ಅಹಂಭಾವನೆ ಇರದಿದ್ದಲ್ಲಿ ಮಾತ್ರ ಇದಾವ ಲೇಪವಿಲ್ಲದ ಅನ್ನವನ್ನು ಅರ್ಪಿಸಬೇಕು. ಒಮ್ಮೆ ಸಲ್ಲಿಸಿದ ಪ್ರಸಾದ ಮತ್ತೆ ನೈವೇದ್ಯವೆನಿಸುವುದಿಲ್ಲ. ಹಿಂದೆ ನೋಡಿ ಅಂದರೆ ಈಗಾಗಲೇ ನಿರ್ಮಿತವಾದ ಈ ಇಡೀ ವಿಶ್ವದ ಸರ್ವಸ್ವವು ಆ ಪರಮಾತ್ಮನು ಎಂಬ ಭಾವವನ್ನು ಸದಾ ಮನದಲ್ಲಿ ಇರಿಸಿಕೊಂಡೇ ಮುಂದೆ ದೇವರಿಗೆ ನಾವು ಸಮರ್ಪಿಸಬೇಕಾಗುತ್ತದೆ. ದೇವರಿಗೆ ಸಲ್ಲಿಸುವ ಪದಾರ್ಥ ಪ್ರಕ್ರಿಯೆಯಲ್ಲಿ ಮೂರು ವಿಧ ಇರುತ್ತದೆ. ಏನು? ಮೊದಲ ಹಂತದಲ್ಲಿ ಬರಿ ಪದಾರ್ಥವನ್ನು ಅರ್ಪಿಸೋದು, ಬರಿ ಪದಾರ್ಥ ಅರ್ಪಿಸೋದು, ಅಲ್ಲಿ ಯಾವ ಭಾವಗಳು ಇಲ್ಲ. ಎರಡನೇ ಹಂತದಲ್ಲಿ ಪದಾರ್ಥ ನನ್ನದು, ನಾನೇ ತಯಾರಿಸಿದ್ದು, ನನ್ನಿಂದಲೇ ಇದು ಸಾಧ್ಯವಾಯಿತು ಎಂಬ ಅಹಂಭಾವದಿಂದ ಸಲ್ಲಿಸೋದು. ಮೂರನೇ ಹಂತದಲ್ಲಿ ಪದಾರ್ಥ ಮತ್ತು ನಾನು ಇಬ್ಬರೂ ಆ ಪರಮಾತ್ಮನ ಚೈತನ್ಯಗಳು, ಆತನದೇ ಅಂಶಗಳು, ಭಾಗಗಳು ಎಂದು ನಿರ್ದರ್ಶಿಸಿ ಸಮರ್ಪಿಸುವುದು. ಈ ಮೂರನೆಯ ಹಂತದ ಒಂದು ಪ್ರಸಾದ ಸಮರ್ಪಣೆಯದೆಲ್ಲ ಇದು ಬೇಕು. ಹೀಗೆ ಸಲ್ಲಿಸಿದ ಭಕ್ತ ಪ್ರಸಾದಿಯಾಗಿ ಪ್ರಸಾದಿ ಸ್ಥಳದಲ್ಲಿ ನೆಲೆ ನಿಲ್ಲುತ್ತಾನೆ ಅಂತ ಶಾಂತೇಯ ಗುರುಗಳು ಹೇಳ್ತಾರೆ. ಇಲ್ದಿದ್ರೆ ಅಹಂಭಾವದಿಂದ ಸಲ್ಲಿಸಿದ ಪ್ರಸಾದ ಏನಾಗುತ್ತದೆ ಅನ್ನೋದು ಇನ್ನೊಂದು ಅಲ್ಲಮನ ವಚನದಿಂದ ಅವರು ಎಚ್ಚರಿಸ್ತಾರೆ. ಭಕ್ತ ಪ್ರಸಾದವಕೊಂಡು ಪ್ರಸಾದವಾದ ಪ್ರಸಾದ, ಭಕ್ತ ಪ್ರಸಾದವಕೊಂಡು ಪ್ರಸಾದವಾದ ಪ್ರಸಾದ ಭಕ್ತನನ್ನೇ ನುಂಗಿ ಭಕ್ತನಾಯಿತು ಅಂತ. ಭಕ್ತನು ಪ್ರಸಾದವು ಏಕಾರ್ಥವಾಗಿ ಲಿಂಗ ಸಂಗವ ಮರೆದು ಭಕ್ತನೇ ಭವಿಯಾದ, ಪ್ರಸಾದವೇ ಓಗರವಾಯಿತು, ಮತ್ತೆ ಆ ಓಗರವೇ ಭವಿ, ಭವಿಯೇ ಓಗರವಾಯಿತು, ಓಗರ ಭವಿ ಎಂಬೆರಡೂ ಇಲ್ಲದೆ ಓಗರವೇ ಆಯಿತು ಗುಹೇಶ್ವರ. ಅಂದರೆ ಅಹಂಭಾವದಿಂದ ಮಾಡಿದ ಪ್ರಸಾದ. ನಮ್ಮ ಅಣ್ಣನವರು ಹೇಳುವ ಹಾಗೆ, ಮಾಡಿದನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗರು ಎಂಬ ಬಸವ ಉಕ್ತಿಯ ಹಾಗೆ ಆ ತತ್ವಕ್ಕೆ ಒಳಗಾಗಿ ಅದೇ ಪ್ರಸಾದ ಪ್ರಮಾದವಾಗಿ ಭಕ್ತನಿಗೆ ತಿರುಗುಬಾನವಾಗುತ್ತದೆ. ಇಂತಹ ಪ್ರಸಾದ, ಅದನ್ನು ಸಲ್ಲಿಸಿದಂತಹ ಭಕ್ತ ಪರಮಾತ್ಮ ಜೀವಾತ್ಮನ ಮಧುರ ಮಿಲನವನ್ನು ಮರೆತು ಭಕ್ತ ಭವಿಯಾಗುತ್ತಾನಲ್ಲದೆ ಆ ಪ್ರಸಾದ ಪುನಃ ವಾಪಸ್ ಅನ್ನವೆನಿಸುತ್ತದೆ, ಆ ಅನ್ನವೂ ಭವಿಯಾಗುತ್ತದೆ. ಆದ್ದರಿಂದ ಇಂತಹ ಪ್ರಸಾದ ಸಲ್ಲಿಸುವ ಭಕ್ತ ಭವಿಯಾಗಿ ಆ ಪ್ರಸಾದ ಅನ್ನವಾಗಿ ಪರಿವರ್ತಿತವಾಗಿ ಇಡೀ ಸಮರ್ಪಣೆ ನಿಷ್ಫಲವಾಗುತ್ತದೆ ಅಂತ ವಿವರವಾಗಿ ನಮ್ಮ ಗುರುಗಳು ಹೇಳ್ತಾರೆ. ಹೀಗೆ ಷಟಸ್ಥಲದ ಪ್ರಥಮ ಸ್ಥಳವಾದ ಭಕ್ತ ಸ್ಥಳದಲ್ಲಿ ಮನುಷ್ಯ ಅಹಂಕಾರ ಮಮಕಾರಗಳನ್ನು ತ್ಯಾಗ ಮಾಡಿ ವಿನಯವಂತನಾಗ್ತಾನೆ, ಭವಿಯಿಂದ ಆತ ಭಕ್ತನಾಗುತ್ತಾನೆ. ಎರಡನೇ ಮಹೇಶ ಸ್ಥಳದಲ್ಲಿ ಈ ಭಕ್ತ ಸಾಧಕನಾಗಿ ಆತನ ಭಕ್ತಿ ನಿಷ್ಠೆಯಿಂದ ನಿಷ್ಠೆಯಾಗಿ ಭಕ್ತಿ ನಿಷ್ಠೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಮೂರನೆಯ ಪ್ರಸಾದಿ ಸ್ಥಳದಲ್ಲಿ ತನ್ನ ಮಾನಸಿಕ ದೈಹಿಕ ವಿಕಾರಗಳನ್ನ ಆತ ನೀಗಿಸಿಕೊಂಡು ನಿಷ್ಕಾಮ ಕರ್ಮಿಯಾಗಿ ಕಾಯಕ ಜೀವಿಯಾಗಿದ್ದರೂ ನಿರ್ಲಿಪ್ತನಾಗಿ ತನ್ನನ್ನು ತನ್ನದನ್ನು ಸರ್ವಸ್ವವನ್ನು ಆ ಲಿಂಗಕ್ಕೆ ಸಮರ್ಪಿಸಿ ಆತ ಪ್ರಸಾದಿ ಎನಿಸಿಕೊಳ್ಳುತ್ತಾನೆ. ಶಾಂತೇಯನವರು ಹೀಗೆ ಮರುಳಶಂಕರ ದೇವರಿಗೆ ಪ್ರಸಾದಿ ಮತ್ತು ಆ ಪ್ರಸಾದ ಸ್ಥಳದ ಕುರಿತು
ಮನದಟ್ಟಾಗುವಂತೆ ವಿವರಿಸುತ್ತಾರೆ. ಆಗ ಮರುಶಂಕರ್ ದೇವರು ಕೇಳ್ತಾರೆ, ಹಾಗಾದ್ರೆ ನಿಮ್ಮನ್ನು ಪ್ರಸಾದಿ ಅಂತ ನಾನು ಕರಿಬಹುದೇ ಅಂತ ಕೇಳ್ತಾರೆ. ಆಗ ಅವ್ರು ನಸುನಕ್ ಹೇಳ್ತಾರೆ, ನಮ್ಮ ಶಾಂತಯ್ಯ ಗುರುಗಳು, ನಾವು ಶಿವಪ್ರಸಾದಿಗಳೆಂದು ನುಡಿಯುವ ಅನ್ನಗಳಿರಾ, ನೀವು ಶಿವಪ್ರಸಾದಿಗ ಎಂತಾದರಿ ಹೇಳಿರಣ್ಣ, ಅರಿಯದಿರ್ದೊಳೆ ಶಿವಪ್ರಸಾದದ ಕಲೆನೆಲೆಯ ಕೇಳಿರಣ್ಣ, ಗುರುಲಿಂಗ ಜಂಗಮದಿಂದ ವೇದಾಮಂತ್ರ ಕ್ರಿಯಾದೀಕ್ಷೆಯ ಬೆಸಗೊಂಡು ತನುಮನ ಪ್ರಾಣಗಳ ಇಷ್ಟ ಪ್ರಾಣ ಭಾವಲಿಂಗಗಳಿಗೆ ಮೀಸಲ ಮಾಡಿ ನಿರ್ವಚಂಕ ತತ್ವದಿಂದ ಸಮರ್ಪಿಸಿ ಭೇದ ಭಾವ ನಡೆದು ಕ್ಷೀರ ಕ್ಷೀರ ಬೆರೆದಂತೆ ಗುರುಮಾರ್ಗಾಚಾರದಲ್ಲಿ ಆಚರಿಸಬಲ್ಲ ತನೇ ಶಿವಪ್ರಸಾದಿ ನೋಡ ಕಲಿದೇವರ ದೇವ. ಏನ್ ಹೇಳ್ತಾರೆ ಮಡಿವಾಳ ಮಾಚಿದೇವರು, ಪ್ರಸಾದಿ ಯಾರು ಅಂತ ಹೇಳ್ತಾರೆ? ಗುರುಕಾರುಣ್ಯದಿಂದ ದೀಕ್ಷೆಯಿಂದ ದೇಹವನ್ನು ಇಷ್ಟಲಿಂಗಕ್ಕೂ, ಮನಸ್ಸನ್ನು ಪ್ರಾಣಲಿಂಗಕ್ಕೂ, ಮತ್ತು ಪ್ರಾಣವನ್ನು ಭಾವಲಿಂಗಕ್ಕೂ ಸಮರ್ಪಿಸಿ ಯಾವುದೇ ಬೇಡಿಕೆ ಇಲ್ಲದೆ ಸಲ್ಲಿಸಿ ಭೇದ ಭಾವಗಳನ್ನು ಅಳಿದು ಹಾಲಲ್ಲಿ ಹಾಲು ಬೆರೆತಂತೆ ಗುರುವಿನ ಮಾರ್ಗದರ್ಶನದಲ್ಲಿ ಆಚರಣೆ ಮಾಡುವ ಮಾತ್ರ ಶಿವಪ್ರಸಾದಿಯಾಗುತ್ತಾನೆ ಅಂತ ನಮ್ಮ ಶಾಂತೆಯ ಗುರುಗಳು ಮಡಿವಾಳ ಮಾಚಿದೇವರ ಈ ಅನುಪಮ ವಚನವನ್ನು ಹೇಳ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ಕಲ್ಯಾಣ ಪಟ್ಟಣದ ಬಗ್ಗೆ, ಕಲ್ಯಾಣದ ಒಂದು ವರ್ಣನೆ, ಕಾಶ್ಮೀರ ಮತ್ತು ಕರ್ನಾಟಕದ ಸಂಬಂಧಗಳ ಬಗ್ಗೆ ಕೇಳೋಣ. ಧನ್ಯವಾದಗಳು. ಈಗ ಚರ್ಚೆ ಸಮರ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು.